ಹಾಯ್ ಫ್ರೆಂಡ್ಸ್ ನಮಸ್ತೆ ತುಂಬ ಫ್ರೆಂಡ್ಸ್ ಕೇಳಿರೋಂಥ ಧನಿಯಾ ಪುಡಿ ರೆಸಿಪಿ ನಾನಿವತ್ತು ಶೇರ್ ಇದ್ದೀನಿ ನಮ್ಮ ಮನೇಲಿ ಹೇಗೆ ಮಾಡ್ಕೊಳ್ತೀವಂತ ಈ ವಿಡಿಯೋದಲ್ಲಿ ನೋಡೋಣ ಧನಿಯಾ ತೊಗೊಳ್ಬೇಕಾದ್ರೆ ಕ್ಲೀನಾಗಿದೆಯಾ ಕ್ವಾಲಿಟಿ ಚೆನ್ನಾಗಿದೆಯಾ ಸಣ್ಣ ಪುಟ್ಟ ಹೋಲ್ಸ್ ಏನಾದರೂ ಇದೆಯಾ ಹೋಲ್ಸ್ ಇದ್ದರೆ ಹುಳ ಬಿದ್ದಿದೆ ಅಂತ ಅರ್ಥ ಹಾಗಾಗಿ ಕ್ಲೀನಾಗಿರೋದನ್ನು ಆಯ್ಕೆ ಮಾಡ್ಕೊಳ್ಳಿ ಆರ್ಗಾನಿಕ್ ಧನಿಯಾ ತೊಗೊಂಡ್ರೆ ತುಂಬಾ ಒಳ್ಳೆಯದು ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಪುಡಿ ಚೆನ್ನಾಗಿರುತ್ತೆ ಅರೋಮಾ ಚೆನ್ನಾಗಿರುತ್ತೆ ಅಷ್ಟೇ ನಾವಿಲ್ಲಿ ಧನ್ಯ ನಾನು ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಮಾಡಿ ಕ್ಲೀನ್ ಮಾಡಿ ಕೇರಿ ಸಣ್ಣ ಪುಟ್ಟ ಉಳ ಮುಟ್ ಕಸ ಏನಾದರೂ ಇದ್ರೆ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ತೀನಿ ಒಂದು ಕೆ ಜಿಯಷ್ಟು ಧನಿಯಾ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಣ್ಣ ಪುಟ್ಟ ಕಡ್ಡಿ ಕಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಸರಿ ಕ್ಲೀನಾಗಿ ಚೆಕ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ನಾನು ಅರ್ಶನ ಕೊಂಬನ್ನು ಚಚ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಅರ್ಶಿಣ ಕೊಂಬಷ್ಟು ಚಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಬೀಜ ಪುಡಿ ಮಾಡಿಸ್ಬೇಕಂದ್ರೆ ಒಳ್ಳೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಕೊನೆ ಪಕ್ಷ ನಾಲ್ಕರಿಂದ ಐದು ಗಂಟೆವರೆಗೂ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬೇಕು ಅಂಥ ಅಪಾರ್ಟ್ಮೆಂಟಲ್ಲಿ ಬಿಸಿಲು ಹಂಗೆ ಹಾರ್ಕೊಂಡು ಹೊಟ್ಟೋಗುತ್ತೆ ಹಾಗಾಗಿ ನಾನು ಮೂರು ದಿನ ಆದರೂ ಒಣಗಿಸ್ಕೊಳ್ತೀನಿ ಎರಡು ಮೂರು ದಿನ ಆದರೂ ಚೆನ್ನಾಗಿ ಒಣಗಿಸ್ಕೊಳ್ತೀನಿ ಕೆಲವೊಬ್ಬರು ಬಿಸಿಲಿಯಲ್ಲಿ ಒಣಗಿಸಿದ ತಕ್ಷಣನೇ ಪುಡಿ ಮಾಡಿಸ್ಕೊಳ್ತಾರೆ ಆದರೆ ನಮ್ಮ ಮನೆಯಲ್ಲಿ ಹುರಿದು ಪುಡಿ ಮಾಡಿಸ್ತೇವೆ ಏಕೆಂದ್ರೆ ಕೊತ್ತಂಬರಿ ಬೀಜ ಉರಿಯೋದ್ರಿಂದ ಸ್ವಲ್ಪ ಕೊತ್ತಂಬರಿ ಬೀಜದಲ್ಲಿರೋಂಥ ಎಣ್ಣೆ ಬಿಡುತ್ತೆ ಅದು ತುಂಬ ಅದ್ಭುತವಾದ ಪರಿಮಳ ಮತ್ತು ರುಚಿಯನ್ನು ಕೊಡುತ್ತೆ ನೀವು ಒಂದು ಸಲ ಇದೇ ರೀತಿ ಧನ್ಯ ಪುಡಿ ಮಾಡಿಸಿ ನೀವು ಯೂಸ್ ಮಾಡಿದ್ರೆ ಪದೇ ಪದೇ ಇದೇ ರೀತಿಯೇ ಧನ್ಯ ಪುಡಿ ಮಾಡಿಸ್ಕೊಳ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಇದಕ್ಕಿನ್ ಬೇಳೆ ಸಾರಾಗಲಿ ಯಾವುದೇ ಮಸಾಲೆ ಇಟ್ಟು ಮಾಡೋ ಸಾರುಗಳಾಗಲಿ ಚಿಕನ್ ಸಾರಾಗಲಿ ಮಟನ್ ಸಾರುಗಳಾಗಲಿ ತುಂಬಾ ರುಚಿಯಾಗಿರುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ರಿ ಚಕ್ಕೆ ಲವಂಗ ಗಸಗಸೆ ಕಲ್ಪಾಸಿ ಮರಾಠಿ ಮಗ್ಗು ಅನಾನಸು ಪಲಾವೆಲೆ ಒಂದು ಇಡೀ ಎಷ್ಟು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಕೊಂಬನ್ನು ಚಚ್ಚಿಟ್ಕೊಂಡಿದ್ದೀನಿ ನಾನು ಗರಂ ಮಸಾಲ ಪುಡಿ ಹೇಗೆ ಮಾಡಿಸ್ಬೋದು ಅಂತಲೂ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬಿಸಿಲಲ್ಲಿ ಒಣಗಿಸಾದ್ಮೇಲೆ ನಾನು ಸ್ಟವ್ ಆನ್ ಮಾಡಿ ಬಾಣ್ಲೆ ಇಟ್ಟಿದ್ದೀನಿ ಬಾಣ್ಲೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ ಆಗ ನಿಮಗೆ ಉರಿಯೋದಕ್ಕೆ ಸುಲಭ ಆಗುತ್ತೆ ನಾವು ಉರಿಬೇಕಾದ್ರೆ ಒಳ್ಳೆ ಅರೋಮ ಬರುತ್ತೆ ಫ್ರೆಂಡ್ಸ್ ಆಯಿಲ್ ಬಿಟ್ಟಾಗ ನಮಗೆ ಒಳ್ಳೆ ಅರೋಮ ಬರುತ್ತೆ ಹುರಿದಾದ್ಮೇಲೆ ತೆಗೆದು ಒಂದು ಬೇಸನ್ಗೆ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಜೊತೆ ನಾನು ಅರ್ಶಿಣ ಕೊಂಬು ಕರಿಬೇವಿನ ಸೊಪ್ಪು ಮಸಾಲೆ ಪದಾರ್ಥಗಳನ್ನು ಎಲ್ಲವನ್ನು ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಹುರಿಬೇಕಾದ್ರೆ ನೀವು ಯಾವಾಗಲೇ ಆಗಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ನೀವು ಇದ್ದರೆ ಒಳ್ಳೆ ಅರೋಮಾ ಬರ್ತಾ ಇರುತ್ತೆ ಕೈ ಬಿಡದೆ ಉರಿಲಿ ಕೈ ಬಿಟ್ಟು ನೀವು ಹುರಿದಾಗ ಕೆಳಗಡೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಇದು ಉರಿಬೇಕಾದ್ರೆ ಒಂದು ಐದರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಹುರಿದಾದ್ಮೇಲೆ ಒಂದು ಗೋಣಿ ಚೀಲದ ಮೇಲೆ ಹರಳಿಗ್ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಗೆ ತಣ್ಣಗಾದ ಮೇಲೆ ನಾನು ಫ್ಲೋರ್ ಮಿಲ್ಗೆ ತೊಗೊಂಡೋಗ್ತೀನಿ ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಬೇಕಾಗುತ್ತೆ ನಾನು ಜೊತೆಗೆ ಅಕ್ಕಿಯನ್ನು ತೊಗೊಂಡು ಇದ್ದೀನಿ ಒಂದು ಕೆ ಜಿಯಷ್ಟು ಧನಿಯಾ ಪುಡಿ ಮಾಡಿಸ್ಬೇಕಾದ್ರೆ ನಾನು ಮಿಲ್ಲಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಳ್ತೀನಿ ಫ್ರೆಂಡ್ಸ್ ಧನಿಯಾನ ಹಾಕ್ಸ್ಬೇಕಾದ್ರೆ ಮೊದಲು ತರತರಿಯಾಗಿರುತ್ತೆ ಅದನ್ನು ಮತ್ತೆ ಹಾಕಿ ನುಣ್ಣಗೆ ಪುಡಿ ಮಾಡಿಸ್ಕೊಳ್ಳಿ ಅವ್ರಿಗೆ ತೋರಿಸಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಪುಡಿ ಮಾಡಿಕೊಡ್ತಾರೆ ನುಣ್ಣಗೆ ಪುಡಿ ಮಾಡಿದ ತಕ್ಷಣವೇ ನಾನು ಹಳ್ಳಿಕ್ ಹಾಕಿದ್ದೀನಿ ಒಂದು ಗೋಣಿ ಮೇಲೆ ಹಳ್ಳಿಕ್ಕೆ ಹಾಕಬಿಡಿ ಅಲ್ಲೇ ನಿಮ್ಗೆ ಆದರೆ ಹಿ ಹರ್ಲಿಕ್ಕೆ ಹಾಕ್ಬಿಡಿ ಆಗ ನಿಮಗೆ ಕಲರ್ ಚೇಂಜ್ ಆಗೋದಿಲ್ಲ ಕಪ್ಪಾಗೋದಿಲ್ಲ ಕಹಿ ಬರೋದಿಲ್ಲ ನೀವು ಮನೆಗೆ ತಂದ ತಕ್ಷಣ ಬೇಕಾದರೂ ನೀವು ಹಳ್ಳಿಕ್ಕಾಕ್ಕಿಡ್ಬೇಕು ತುಂಬ ಹೊತ್ತು ಬಿಟ್ಟರೆ ಕಪ್ಪಿಗೆ ಹೋಗುತ್ತೆ ನಾನು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತೊಗೊಂಡು ಬಂದಿದ್ದೀನಿ ತೊಗೊಂಡು ಮೇಲೆ ಜರ್ಡಿ ಮಾಡ್ಕೊಳ್ತೀನಿ ಜರ್ಡಿ ಮಾಡಬೇಕಾದ್ರೆ ಒಂದೆರಡು ಎರಡು ಕಾಯಿನ ಹಾಕಿ ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಪುಡಿನ ಜರ್ಡಿ ಮಾಡಬೇಕಾದ್ರೂ ಹಿಟ್ಟನ್ನು ಜಡಿ ಮಾಡಬೇಕಾದ್ರೂ ಎರಡು ಕಾಯಿನ ಹಾಕಿ ನೀವು ಪುಡಿನ ಜರ್ಡಿ ಮಾಡಿದ್ರೆ ಕ್ಷಣದಲ್ಲೇ ನೀವು ಜಡಿ ಮಾಡ್ಕೊಳಬಹುದು ಧನಿಯಾ ಪುಡಿ ತುಂಬ ದಿನ ಹಾಳಾಗ್ದಿರ ಸ್ಟೋರ್ ಮಾಡಿ ಇಟ್ಕೊಬೇಕಂದ್ರೆ ಒಂದು ಲೇಯರಷ್ಟು ಪುಡಿ ಹಾಕಾದ ಮೇಲೆ ಸ್ವಲ್ಪ ಉರಿದಿರೋಂಥ ಕಲ್ಲುಪ್ಪನ್ನು ಹಾಕಿ ಮತ್ತೆ ಪುಡಿಯನ್ನು ಹಾಕಿ ತುಂಬಿಟ್ಕೊಳ್ಳಿ ನೀವು ಯಾವುದೇ ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕಾದ್ರೂ ಈ ರೀತಿ ಮಾಡಿ ನೀವು ಯಾವುದಾದ್ರೂ ಡಬ್ಬಿ ಸ್ಟೋರ್ ಮಾಡಿಡಬೇಕಾದ್ರೆ ಒಂದು ಪೇಪರ್ ಒಂದು ಬಿಳಿ ಹಾಳೆನ ಮುಚ್ಚಿ ನೀವು ಟೈಟಾಗಿ ಪ್ರೆಸ್ ಮಾಡಿ ನೀವು ಮುಚ್ಚಿ ಇಡೋದ್ರಿಂದ ಗಾಳಿ ಆಡದೇ ಇರುತ್ತೆ ನಿಮಗೆ ಪುಡಿ ಹಾಳಾಗದಿರ ಇರುತ್ತೆ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಒಟ್ಟೊಟ್ಟಿಗೆ ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಟ್ಟೊಟ್ಟಿಗೆ ಮೇಲೆ ನಾನು ಖಾರದ ಪುಡಿ ಆದಮೇಲೆ ನಾನು ಅಕ್ಕಿಯನ್ನು ಹಾಕಿ ಲೂಸ್ ಬಿಡಿಸ್ಕೊಂಡಿದ್ದೀನಿ ನೀವು ಯಾವುದೇ ಧನಿಯಾ ಅಥವಾ ಸಾಂಬಾರ್ ಪುಡಿ ಮಾಡಿಸ್ಬೇಕಾದ್ರೂ ಇದೇ ರೀತಿಯೇ ಫಾಲೋ ಮಾಡಿ ಅಕ್ಕಿನ ಲೂಸ್ ಬಿಡಿಸ್ಕೊಬೇಕು ಈ ರೀತಿ ಅಕ್ಕಿ ಲೂಸ್ ಬಿಡಿಸ್ಕೊಂಡ್ರೆ ಅಕ್ಕಿ ಕೂಡ ವೇಸ್ಟ್ ಆಗೋದಿಲ್ಲ ಇದು ಈಗಾಗಲೇ ನಾನು ಖಾರದ ಪುಡಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ಸಾಂಬಾರ್ ಪೌಡಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ಸಾಂಬಾರ್ ಪುಡಿ ರೆಸಿಪಿನ ಒಂದು ಲಕ್ಷಕ್ಕೂ ಮೇಲೆ ಜನ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಲೈಕ್ಸ್ ಕೊಟ್ಟಿದ್ದೀರಾ ಹಾಗೆ ಧನಿಯಾ ಪುಡಿ ರೆಸಿಪಿನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್